ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೇ ವಿಡಿಯೋದಲ್ಲಿ ಸರ್ಬರ್ಟ್ ಪಾಲಿಸಿ ಮಕ್ಕಳಿಗೆ ಮನೇಲೇ ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ಮುಖ್ಯವಾಗಿ ಪ್ಯಾಸಿವ್ ಮೂಮೆಂಟು, ಸ್ಟ್ರೆಚಿಂಗ್ ಎಕ್ಸಸೈಸು ಮತ್ತು ವೇಟ್ ಬೇರಿಂಗ್ ಎಕ್ಸಸೈಸು ಯಾವ ಥರ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಸೊ ಇವತ್ತು ಅದೇ ಥರ ಮಕ್ಕಳಿಗೆ ಯಾರಿಗೆ ಬ್ಯಾಲೆನ್ಸ್ ತೊಂದರೆ ಇರುತ್ತೆ, ಮತ್ತು ಯಾರಿಗೆ ನಡೆಯೋಕ್ಕೆ ತೊಂದರೆ ಇರುತ್ತೆ, ಮತ್ತು ಯಾರಿಗೆ ಇನ್ನೂ ಕತ್ತು ನಿಂತಿರಲ್ಲ, ಆ ಥರ ಮಕ್ಕಳಿಗೆ ಯಾವ ಥರ ವ್ಯಾಯಾಮ ಮಾಡಬೇಕು ಅಂತ ಹೇಳ್ಕೊಳ್ತೀನಿ. ಸೊ ಇದರಲ್ಲಿ ಫಸ್ಟು ಮೂರು ಪಾಯಿಂಟ್ಸ್ ಬರುತ್ತೆ. ಸೊ ಮೊದಲನೇ ಪಾಯಿಂಟ್ ಬಂದು ಬ್ಯಾಲೆನ್ಸ್ ಟ್ರೈನಿಂಗು, ಎರಡನೇ ಪಾಯಿಂಟ್ ಬಂದು ಬಾಲ್ ಥೆರಪಿ ಇಲ್ಲ ವೆಸ್ಟಿಬ್ಯುಲರ್ ಬಾಲ್ ಥೆರಪಿ ಅಂತಾರೆ, ಮೂರನೇದು ಗೇಟ್ ಟ್ರೈನಿಂಗ್. ಸೊ ಮೊದಲನೇದಾಗಿ ನಿಮಗೆ ಹೇಳ್ಕೊಡೋದು ನಾನು ಬಾಲ್ ಥೆರಪಿ. ಸೊ ನಿಮ್ಮ ಮಗುಗೆ 3 ವರ್ಷ ಆಗಿದೆ 4 ವರ್ಷ ಆಗಿದೆ ಇನ್ನೂ ಕತ್ತು ನಿಂತಿಲ್ಲ ಅಂದರೆ ಯಾವ ಥರ ಬಾಲಲ್ಲಿ ನೀವು ಎಕ್ಸಸೈಸ್ ಮಾಡ್ಬೋದು ಮತ್ತು ಅದರಿಂದ ಯಾವ ಥರ ನೆಕ್ ಕಂಟ್ರೋಲ್ನ ಅಚೀವ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಇದರಲ್ಲಿ ನೀವು ಇಂಪಾರ್ಟೆಂಟು ನೆನ್ಪಿಟ್ಕೋಬೇಕು ಅಂತಂದರೆ ಬಾಲ್ ಥೆರಪಿ ಮಾಡೋಕ್ಕಿಂತ ಮುಂಚೆ ನೀವು ಜಾಗ ಸೇಫ್ ಆಗಿರಬೇಕು. ಸೇಫ್ ಆಗಿರಬೇಕು ಅಂತಂದರೆ ನೀವು ಬಾಲ್ ನೀವು ಮಾಡಿಸ್ಬೇಕಾದ್ರೆ ಹಾಸಿಗೆ ಬೆಡ್ಡು ಇರಬೇಕು ನಿಮ್ಮ ಮನೇಲಿ. ಸೊ ಅದ್ರ ಮೇಲೆ ನೀವು ಎಕ್ಸಸೈಸ್ ಮಾಡಿಸ್ಬೇಕಾಗತ್ತೆ. ಯಾಕೆಂದರೆ ಮಗುಗೆ ನಾರ್ಮಲ್ ನೀವು ಚಾಪೆ ಮೇಲೆ ಏನಾದ್ರು ಆ ಬಾಲ್ ಮೇಲೆ ಎಕ್ಸಸೈಸ್ ಮಾಡಿದ್ರೆ ಮಗು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಜಾಗ ಅಂದರೆ ಮಗುಗೆ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಮೊದಲನೇದಾಗಿ ನೀವು ಸೇಫ್ ಜಾಗನ ನೋಡಿಕೊಂಡು ಬಾಲ್ ಮೇಲೆ ಮಗುನ ಉಲ್ಟಾ ಮಲಗಿಸ್ಬೇಕು, ಅಂದರೆ ಮಗು ಹೊಟ್ಟೆ ಮೇಲೆ ಮಲ್ಕೊಂಡಿರಬೇಕು. ಸೊ ಮಗುನ ಕತ್ತನ ನಿಧಾನಕ್ಕೆ ಕೆಳಗಡೆ ಮಾಡಿ ತಿರ್ಗಾ ಮೇಲ್ಗಡೆ ಮಾಡೋದು ಒಂದು ಎಕ್ಸಸೈಸ್ ಮಾಡಿಸ್ಬೇಕು. ಮತ್ತು ಜೊತೆಗೆ ಯಾರಾದ್ರೂ ವಿಡಿಯೋ ತೋರಿಸೋದು ಇಲ್ಲ ಮೊಬೈಲಲ್ಲಿ ರಿಂಗ್ಟೋನ್ ತೋರಿಸೋದು ಇಲ್ಲ ಟಿ ವಿ ತೋರಿಸೋದು, ಅದರಿಂದ ಏನಾಗುತ್ತೆ ಮಗುಗೆ ವಿಜನ್ ಸ್ಟಿಮ್ಯುಲೇಷನ್ ಸಿಗುತ್ತೆ. ಜಸ್ಟ್ ಕತ್ ನೋಡೋದು ಮತ್ತು ಇಲ್ಲಿ ಏನಾದ್ರು ಸೌಂಡ್ ಕೊಟ್ಟರೆ ಆ ಕಡೆ ಕೇಳಿಸ್ಕೊಳಕ್ಕೆ ಅದು ಪ್ರಯತ್ನ ಮಾಡುತ್ತೆ. ಇದರಿಂದ ಏನಾಗುತ್ತೆ ಮಗು ತನ್ನ ವಿಜುವಲ್ ಸ್ಟಿಮ್ಯುಲೇಷನ್ ಇಲ್ಲ ಆಡಿಟರಿ ಸ್ಟಿಮ್ಯುಲೇಷನ್ ಯೂಸ್ ಮಾಡಿಕೊಂಡು ತನ್ನ ಕತ್ತನ ಮೇಲೆ ಎತ್ತಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಈ ಥರ ಎಕ್ಸಸೈಸು ನೀವು ಮನೆಯಲ್ಲೇ ಮಾಡಿಸ್ಬೋದು. ಇದು ಮಗು ನೀವು ವಿಜುವಲ್ ಸ್ಟಿಮ್ಯುಲೇಷನ್ ಕೊಟ್ಟರುವೆ ಮತ್ತು ಆಡಿಟರಿ ಸ್ಟಿಮ್ಯುಲೇಷನ್ ಕೊಟ್ಟರುವೆ ಸೌಂಡ್ ಮಾಡಿದ್ರು ಇಲ್ಲ ವಿಡಿಯೋ ತೋರಿಸಿದ್ರು ಕತ್ತೆ ಎತ್ತಾ ಇಲ್ಲ ಅಂದಾಗ ನೀವೇ ನಿಧಾನಕ್ಕೆ ಮಗು ಕತ್ತನ್ನ ನಿಧಾನಕ್ಕೆ ಎತ್ತಬೇಕಾಗುತ್ತೆ. ಸೊ ಇನ್ನೊಬ್ರು ಯಾರಾದ್ರು ವಿಡಿಯೋ ತೋರಿಸ್ತಾ ಇದ್ರೆ ಮಗುದ ಕತ್ತು ನೀವೇ ನಿಧಾನಕ್ಕೆ ಎತ್ತಿ ತಿರ್ಗಾ ಡೌನ್ ಮಾಡಬೇಕಾಗುತ್ತೆ. ಈ ಥರ ಪದೇ ಪದೇ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಸ್ವಲ್ಪ ನೆಕ್ ಕಂಟ್ರೋಲು ಸ್ಟ್ರೆಂಥನಿಂಗ್ ಬರುತ್ತೆ. ಸೊ ಇದನ್ನ ಬಾಲಲ್ಲಿ ನೀವು ಮಾಡ್ಬೋದು. ಸೊ ಆಗ ಇದು ಮನೇಲಿ ಬಾಲ್ ಇಲ್ಲ ಅಂದರೆ ಯಾವ ಥರ ಮಾಡೋದು? ಸೊ ಬಾಲ್ ಇಲ್ಲ ಅಂತಂದರೆ ಒಂದು 2-3 ಪಿಲ್ಲೋಗಳನ್ನ ಒಂದ್ರ ಮೇಲೆ ಇಟ್ಕೊಂಡು ಮಗುನ ಇದೇ ಥರ ಹಂಗಾತ ಮಲಗಿಸಿ ಸೇಮ್ ವಿಡಿಯೋನ ಮತ್ತು ಆಡಿಯೋನ ಮತ್ತು ವಿಜುವಲ್ ಸ್ಟಿಮ್ಯುಲೇಷನ್ ನೀವು ತೋರಿಸ್ಬೋದು. ಸೊ ಇದರಿಂದಲೂ ನೆಕ್ ಕಂಟ್ರೋಲ್ ನೀವು ಮನೇಲಿ ಮಾಡ್ಬೋದು. ವಿತೌಟ್ ಬಾಲ್ ಇಲ್ಲದೇ ನೀವು ಪಿಲ್ಲೋ ಯೂಸ್ ಮಾಡ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಇದ್ರ ಜೊತೆಗೆ ಮಗು ಒಂದ್ಸತಿ ನೆಕ್ ಕಂಟ್ರೋಲ್ ಇಂಪ್ರೂವ್ ಆಯಿತು ಅಂದಮೇಲೆ ಸಿಟ್ಟಿಂಗ್ ಬ್ಯಾಲೆನ್ಸ್ ಇರಲ್ಲ ಮಕ್ಕಳಿಗೆ. ಈ ಥರ ಮಕ್ಕಳಿಗೆ ಸಿಟ್ಟಿಂಗ್ ಬ್ಯಾಲೆನ್ಸ್ ಬರಬೇಕು ಅಂದರೆ ಅದೇ ಥರ ಬಾಲಲ್ಲಿ ಮಗುನ ಮಲಗಿಸ್ಬಿಟ್ಟು ಜಸ್ಟ್ ಕೈ ಹಿಡ್ಕೊಂಡು ಮೇಲ್ ಮಾಡೋದು ಕೆಳಗಡೆ ಮಾಡೋದು. ಸೊ ಆ ಥರ ಒಂದು 5-10 ಮಿನಿಟ್ಸ್ ಮಾಡಿಸ್ಬೋದು. ತಿರ್ಗಾ ರೊಟೇಷನ್ ಮಗುನ ಈ ಥರ ಸೊಂಟದ ಹತ್ತಿರ ಹಿಡ್ಕೊಂಡು ತಾನಾಗಿ ಬರೋಕ್ಕೆ ನೀವು ಎಕ್ಸಸೈಸ್ನ ತಿರ್ಗಾ ಇದೇ ಥರ ಈ ಕಡೆ ಒಂದ್ಸತಿ ಲೆಫ್ಟ್ ಒಂದ್ಸತಿ ರೈಟ್ ರೊಟೇಷನ್ನ ಮಾಡಿಸ್ಬೋದು. ಸೊ ಇದನ್ನು ಕಂಟಿನ್ಯೂಸ್ ಆಗಿ ನೀವು ಮನೇಲೆ ಮಾಡಿಸಿದ್ರೆ ಮಗು ಆದಷ್ಟು ತಾನಾಗಿ ತಾನೇ ಎದ್ದಾಳಕ್ಕೆ ನೀವು ಬಿಡಬೇಕು. ಎಲ್ಲ ಎಫರ್ಟ್ ನೀವೇ ಹಾಕ್ಬಾರ್ದು, ಮಗುನ ಸ್ವಲ್ಪ ತಮ್ಮ ಎಫರ್ಟಿಂದ ಬರಬೇಕು. ಸೊ ಈ ಥರ ಎಕ್ಸಸೈಸು ನೀವು ಬಾಲಲ್ಲಿ ಮಾಡಿಸ್ಬೋದು. ಮತ್ತು ಮಗುನ ಬಾಲಲ್ಲಿ ಕೂರಿಸ್ಕೊಂಡ್ಬಿಟ್ಟು ಏನಾದರೂ ಮಗುನ ಹಿಡಿಯೋಕ್ಕೆ ಟಾಯ್ಸ್ ಕಳ್ಕೊಡ್ಬೇಕು, ಅದನ್ನು ಮುಟ್ಟು ಈ ಟಾಯ್ಸ್ನ ಮುಟ್ಟು ಅಂತ ಬಾಲಲ್ಲೇ ಕೂರಿಸ್ಕೊಂಡು ಮಾಡಿಸ್ಬೇಕು. ಅವಾಗ ಏನಾಗುತ್ತೆ ಅದು ರಿಚ್ ಔಟ್ಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಈ ಟ್ರಂಕ್ ಮಸಲ್ಸ್ಗಳು ಸ್ಟ್ರೆಂತ್ ಆಗುತ್ತೆ. ಸೊ ಇದನ್ನು ಬ್ಯಾಲೆನ್ಸ್ ಟ್ರೈನಿಂಗ್ ಇನ್ ಬಾಲ್ ಅಂತಾರೆ. ಇದನ್ನು ನೀವು ಎಕ್ಸಸೈಸು ಮನೇಲೇ ಮಾಡಿಸ್ಬೋದು. ಸೊ ಒಂದ್ಸತಿ ಮಗು ಸಿಟ್ಟಿಂಗ್ ಬ್ಯಾಲೆನ್ಸ್ ಬಂತು ಆಗಲೇ ಕೂರ್ತಾ ಇದೆ ಅಂದರೆ ನೆಕ್ಸ್ಟು ಸಿಟ್ಟು ಸ್ಟ್ಯಾಂಡ್ ಮಾಡಿಸ್ಬೇಕು. ಸೊ ಒಂದು ಸಣ್ಣ ಸ್ಟೂಲು ನಿಮ್ಮ ಮನೇಲಿ ಮಗುನ ಕೂರಿಸ್ಬಿಟ್ಟು ಹ್ಯಾಂಡ್ನ ಎರಡು ಕೈ ಇಟ್ಕೊಂಡು ನಿಧಾನಕ್ಕೆ ನಿಮ್ಗೆ ಸಪೋರ್ಟ್ ತೊಗೊಂಡು ಎದ್ದೇಳೋಕ್ಕೆ ಪ್ರಯತ್ನ ಮಾಡಬೇಕು. ಯಾವಾಗ ಚೆನ್ನಾಗಿ ಎರಡು ಕೈ ಇಟ್ಕೊಂಡು ಎದ್ದೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಾಗ ಒಂದು ಕೈ ಬಿಟ್ಟು ಇನ್ನೊಂದು ಕೈಲಿ ಬರೀ ಒಂದು ಕೈಯಲ್ಲಿ ನಿಲ್ಲಿಸೋದು ಪ್ರಯತ್ನ ಮಾಡಬೇಕು. ಸೊ ಈ ಥರ ಕಂಟಿನ್ಯೂಸ್ ಆಗಿ ನೀವು ಸಿಟ್ಟು ಸ್ಟ್ಯಾಂಡ್ ಎಕ್ಸಸೈಸ್ ಮಾಡಿದ್ರೆ ಮಗುದು ಸೊಂಟ ಬಲ ಬರುತ್ತೆ ಮತ್ತು ಇಂಡಿಪೆಂಡೆಂಟ್ ನಿಲ್ಲಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಬರುತ್ತೆ ಇದೆಲ್ಲ ಬಾಲ್ ಎಕ್ಸಸೈಸ್ ಆಯಿತು, ಜೊತೆಗೆ ಬ್ಯಾಲೆನ್ಸ್ ಎಕ್ಸಸೈಸ್. ಬ್ಯಾಲೆನ್ಸಲ್ಲಿ ಇನ್ನೊಂದೇ ಮಗು ನಿಲ್ತಾ ಇದೆ, ನಿಲ್ದ ತಕ್ಷಣ ಬಿದ್ದೋಗುತ್ತೆ. ಸೊ ಅವಾಗ ಏನು ಮಾಡಬೇಕು, ಮಗುಗೆ ನಿಲ್ಲಿಸ್ಬಿಟ್ಟು ಆಲ್ಮೋಸ್ಟ್ ಇದೇ ಥರ ರೀಚ್ ಔಟ್ಸ್ ಆಕ್ಟಿವಿಟೀಸ್ ಕೊಡಬೇಕು. ಯಾವ್ದಾದ್ರು ಟಾಯ್ಸ್ ಮುಟ್ಟೋದು ಇದು ಆ ಬ್ಯಾಲೆನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ನೋಡುತ್ತೆ. ಸೊ ಇವೆಲ್ಲ ಎಕ್ಸಸೈಸು ಬಾಲ್ ಥೆರಪಿ ಮತ್ತು ಬ್ಯಾಲೆನ್ಸ್ ಥೆರಪಿ ಒಳಗಡೆನೇ ಬರುತ್ತೆ. ಸೊ ಮೂರನೇದು ಗೇಟ್ ಥೆರಪಿ ಅಂತಾರೆ, ಅಂದರೆ ಚಲನವಲನ. ಒಂದು ಮಗು ಒಂದ್ಸತಿ ನಿಂತ್ಕೊಂಡ ಮೇಲೆ ವಾಕ್ ಯಾವ ಥರ ಮಾಡಿಸೋದು, ಸೊ ಅದನ್ನು ಸಡನ್ಲಿ ವಾಕ್ ಮಾಡಿಬಿಡೋಲ್ಲ, ಒಂದ್ಸತಿ ನಿಂತ್ಕೊಂಡ ತಕ್ಷಣ ಒಂದೇ ದಿನಕ್ಕೆ ಅದು ವಾಕ್ ಬಂದ್ಬಿಡೋಲ್ಲ. ಸೊ ನೀವೇನು ಮಾಡಬೇಕು, ವಿತ್ ಸಪೋರ್ಟ್ ವಾಕ್ ಮಾಡಿಸ್ಬೇಕು. ಇದರಲ್ಲಿ ಬೆಸ್ಟು ಅಂತಂದರೆ ವಾಲ್. ನಿಮ್ಮ ಮನೇಲಿ
ಗೋಡೆ ಇರುತ್ತಲ್ಲ ಗೋಡೆಲೆ ಇಟ್ಕೊಂಡು ಅವನ ಸೈಡ್ ವಾಕಿಂಗ್ ನ ಮಾಡಿಸ್ಬೋದು ಎಲ್ಲ ಕಡೆಗೆ. ಸೊ ಮಗು ಬರಲ್ಲ ಅಂದ್ರೆ ಏನಾರು ಟಾಯ್ಸ್ ಕೊಡೋದು, ಏನಾದ್ರು ಹಣ್ಣು ಕೊಡೋದು, ಇಲ್ಲ ಚಾಕ್ಲೇಟ್ಸ್ ಕೊಡೋದು, ಇದನ್ನ ತಗೋ ಅಂತ ಹೇಳಿದ್ರೆ ಮಗು ಇಂಟ್ರೆಸ್ಟ್ ಆಗುತ್ತೆ ಆತರ ಆಕ್ಟಿವಿಟೀಸ್ ಮಾಡಕ್ಕೆ. ಸೊ ಇದನ್ನ ಗೋಡೆಯಿಂದ ಸಪೋರ್ಟ್ ತಗೊಂಡು ಮಾಡ್ಬೋದು, ಇಲ್ಲ ಹ್ಯಾಂಡಲ್ಸ್ ಇದ್ರೆ ಮನೇಲಿ ಹ್ಯಾಂಡಲ್ಸ್ ನ ಇಟ್ಕೊಂಡು ಇದನ್ನ ವಾಕ್ ಮಾಡಿಸ್ಬೋದು. ಜೊತೆಗೆ ನೀವು ಸಪೋರ್ಟ್ ಇಟ್ಕೊಂಡು ಮನೇಲಿ ವಾಕ್ ಮಾಡಿಸಿ ಒಂದ್ ಕಡೆಯಿಂದ ಒಂದ್ ಕಡೆ. ಸೊ ಈಗ ಮಗು ವಾಕ್ ಮಾಡ್ತಾ ಇದೆ ಆದ್ರೆ ಕರೆಕ್ಟ್ ಆಗಿ ವಾಕ್ ಮಾಡ್ತಾ ಇಲ್ಲ, ನನ್ ಪಾದನ ಈ ಕಡೆ ಒಂದ್ಸತಿ ಇಡತ್ತೆ ಆ ಕಡೆ ಎಲ್ಲೋ ಇಡತ್ತೆ. ಸೊ ಆತರ ತೊಂದರೆ ಇದ್ರೆ ನೀವು ಒಂದು ಚಾಕ್ ಪೀಸ್ ಅಲ್ಲಿ ಒಂದು ಸರ್ಕಲ್ ತರ ಹಾಕ್ಬಿಟ್ಟು ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಆತರ ಸೀಕ್ವೆನ್ಸ್ ಅಲ್ಲಿ ಹಾಕಿ ಆ ಮಗುನ ಆ ಸರ್ಕಲ್ ಒಳಗಡೆನೆ ಪಾದ ಹಾಕಕ್ಕೆ ಎಕ್ಸೈಸ್ ಮಾಡಿಸ್ಬೇಕಾಗುತ್ತೆ. ಸೊ ಯಾವಾಗ ಮಗು ನೋಡ್ಕೊಂಡು ಆ ಪಾದನ ಅಲ್ಲಿ ಕರೆಕ್ಟ್ ಆಗಿ ಎಕ್ಸೈಸ್ ಮಾಡುತ್ತೆ ಪಾದಗಳನ್ನ ಹಾಕುತ್ತೆ, ಸೊ ಅದರಿಂದ ಅದು ಗೇಟ್ ಇಂಪ್ರೂವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದಿಷ್ಟು ನಾನು ಎಕ್ಸೈಸ್ ಹೇಳಿರೋದ್ರಲ್ಲಿ ಒಂದು ಬಾಲ್ ಎಕ್ಸೈಸ್, ಅದು ನೆಕ್ ಕಂಟ್ರೋಲ್ಗೆ ಅದರಲ್ಲಿ ಯಾವ ಥರ ವಿಷನ್ ಸ್ಟಿಮ್ಯುಲೇಷನ್ ಕೊಡಬೇಕು ಅವೆಲ್ಲ ಇದೆ. ನೆಕ್ಸ್ಟು ಸಿಟ್ಟಿಂಗ್ ಬ್ಯಾಲೆನ್ಸ್ ಬಾಲಲ್ಲಿ ಯಾವ ಥರ ಮಾಡೋದು, ಬಾಲ್ ಇಲ್ಲ ಅಂದರೆ ಪಿಲ್ಲೋದಲ್ಲಿ ಯೂಸ್ ಮಾಡ್ಕೊಂಡು ಮಾಡಬೇಕು. ನೆಕ್ಸ್ಟು ಸಿಟ್ಟು ಸ್ಟ್ಯಾಂಡ್ ಯಾವ ಥರ ಮಾಡೋದು, ಮಗುಗೆ ಕೂತ್ಕೊಂಡು ಎಬ್ಸೋದು ಮತ್ತು ಒನ್ ಹ್ಯಾಂಡಿಂದ ಸಪೋರ್ಟಿಂದ ಎಕ್ಸೈಸ್ ಮಾಡಿಸೋದು, ಸೊ ಇದನ್ನು ಕಂಟಿನ್ಯೂ ಮಾಡಬೇಕು. ಮೂರನೇದು ಮಗು ಒಂದ್ಸತಿ ನಿಂತಾದ್ಮೇಲೆ ಯಾವ ಥರ ವಾಕ್ ಮಾಡಿಸೋದು ಅಂತ ಹೇಳ್ಕೊಡಿದ್ವಿ. ಸೊ ಈ ಮಕ್ಕಳಿಗೆ ಮೇನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಒಂದೆರಡು ತಿಂಗಳು ಟ್ರಿಪ್ ಮಿಸ್ ಆದ್ರೂ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕ್ ಔಟ್ ಹೋಗ್ತಾರೆ. ಸೊ ಇದ್ರದ್ದು ಇಂಪಾರ್ಟೆಂಟು ನೀವು ನಾವು ಏನು ಹೇಳ್ತಾ ಇದ್ದೀವಿ ಎಕ್ಸೈಸ್ನ ಮನೇಲಿ ರೆಗ್ಯುಲರ್ ಆಗಿ ಮಿನಿಮಮ್ ದಿನಕ್ಕೆ ಒಂದು ಮೂರು ಸತಿ ಆಗುತ್ತೆ, ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ಹಾಫ್ ಅನ್ ಅವರ್ ಹಂಗೆ ಈ ಎಕ್ಸೈಸ್ನ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಥೆರಪಿಸ್ಟ್ ರೆಗ್ಯುಲರ್ ಆಗಿ ನೋಡೋಕ್ಕಾಗ್ತಿಲ್ಲ ಅಂದ್ರೆ ನೀವೇ ಮನೇಲಿ ಅದನ್ನು ಮಕ್ಕಳನ್ನ ಇಂಪ್ರೂವ್ ಮಾಡ್ಬೋದು. ಸೊ ಈ ಥರ ಹೇಳ್ತಾ ನನ್ನ ಥ್ಯಾಂಕ್ ಯು ಹೇಳ್ತೀನಿ. Thank you.